ನಾವು ಮನುಷ್ಯರು ಎಷ್ಟು ಅತೃಪ್ತರು ಅಂದರೆ ಇರೋದನ್ನು ಇದಾಗೂ ನೋಡೋಕ್ಕಾಗಲ್ಲ, ಇಲ್ಲದೇ ಇರೋದನ್ನು ಇಲ್ಲದೇ ಇರೋವಾಗೂ ನೋಡೋಕ್ಕಾಗಲ್ಲ. ಇರೋ ಟೈಮಲ್ಲಿ ಇಲ್ಲದೇ ಇರೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ, ಇಲ್ಲದೇ ಇರೋ ಟೈಮಲ್ಲಿ ಅದಿರಬೇಕಿತ್ತು ಅಂತ ಯೋಚನೆ ಮಾಡ್ತೀವಿ. ಎಷ್ಟೋ ಬಾರಿ ಚಿಂತೆ ಆಗಿಬಿಡುತ್ತೆ, ಏನೋ ಒಂದು ಮಾಡ್ತೀವಿ ಸಮಾಧಾನವೇ ಇರೋದಿಲ್ಲ. ನನಗಂತೂ ತುಂಬ ಸಲ ಈ ಥರ ಆಗಿಬಿಟ್ಟಿದೆ, ನಿಮ್ಗಳಿಗೂ ಈ ಉದಾಹರಣೆ ಇರಬಹುದು ಅಂತ ಅಂದ್ಕೊಳ್ತೀನಿ. ಇದರಲ್ಲಿ ಯಾಕಾಗುತ್ತೆ ಅಂತ ಯೋಚನೆ ಮಾಡಿದಾಗ ಒಬ್ಬ ನಾವಿಕನ ಘಟನೆ ನೆನಪಾಗುತ್ತೆ, ಬಹುಶಃ ಅದರಿಂದ ಉತ್ತರ ಸಿಗಬಹುದು ಅಂತ ಅಂದ್ಕೊಳ್ತೀನಿ. ಅಂದರೆ ಅವನು ಈ ದಡದಲ್ಲಿದ್ದಾಗ ಆ ದಡದ ಬಗ್ಗೆ, ಅಥವಾ ಆ ದಡದಲ್ಲಿದ್ದಾಗ ಈ ದಡದ ಬಗ್ಗೆ ಯೋಚನೆ ಮಾಡ್ತಿರಲ್ಲ, ಅಂದರೆ ಅವನ ಜೀವನದಲ್ಲಿ ಗೊಂದಲ ಇರಲಿಲ್ಲ. ನಾವು ಈ ಕ್ಷಣದಲ್ಲಿ ಎಲ್ಲಿದ್ದೀವಿ ಹೇಗಿದ್ದೀವಿ ಅಂತ ನಮ್ಗೆ ಗೊತ್ತಾಗ್ಬಿಟ್ರೆ, ನಮ್ಮ ಪೂರ್ಣ ಗಮನವನ್ನು ಅದ್ರ ಮೇಲೆ ಕೊಟ್ಟರೆ ನಾವು ಅದರಲ್ಲಿ ಖಂಡಿತವಾಗಿ ಯಶಸ್ಸನ್ನ ಪಡೀಬಹುದು ಅನ್ನೋದು ನನ್ನ ಭಾವನೆ. ಒಂದ್ಸಲಿ ನಮ್ಮ ಪ್ರಧಾನಿಯಾಗಿದ್ದಂಥ ವಾಜಪೇಯಿ ಅವ್ರನ್ನು ಒಬ್ಬ ಪತ್ರಕರ್ತ ಇದೇ ಥರ ಒಂದು ಪ್ರಶ್ನೆ ಕೇಳ್ತಾನೆ. ಅಂದರೆ ಅವರು ಪ್ರಧಾನಿಯೂ ಆಗಿದ್ದರು, ಜೊತೆಗೆ ಅದ್ಭುತ ಕವಿಯೂ ಹೌದು. ಆ ಪತ್ರಕರ್ತನ ಒಂದು ಪ್ರಶ್ನೆ ಕೇಳ್ತಾನೆ, ನೀವು ಪ್ರಧಾನಿಯೂ ಆಗಿದ್ದೀರಿ ಜೊತೆಗೆ ಅದ್ಭುತ ಕವಿಯೂ ಹೌದು, ಇದೆಲ್ಲ ಹೇಗೆ ಸಾಧ್ಯ ಆಗುತ್ತೆ ಅಂತ ಕೇಳಿದಾಗ ಅವರು ಬಹಳ ಒಂದು ಮಾರ್ಮಿಕವಾದ ಉತ್ತರವನ್ನು ಕೊಡ್ತಾರೆ. ನೋಡಿ, ನಾನು ಪ್ರಧಾನಿಯಾಗಿದ್ದಾಗ ಈ ದೇಶದ ಬಗ್ಗೆ ಕಾಳಜಿ ವಹಿಸ್ತೀನಿ ಮತ್ತು ಇದ್ರ ಬಗ್ಗೆ ಚಿಂತನೆ ಮಾಡ್ತೀನಿ. ನಾನೊಬ್ಬ ಕವಿಯಾದಾಗ ಕವಿಯಂತೆ ಕಲ್ಪನೆ ಮಾಡ್ಕೊಳ್ತೀನಿ ಮತ್ತು ಆ ಕವಿತೆಗಳನ್ನ ಬರೀತೀನಿ ಅಂತ. ಅಂದರೆ ನಾವು ಯಾವ ಕ್ಷಣದಲ್ಲಿ ಯಾವ ಸ್ಥಾನದಲ್ಲಿ ಇದ್ದೀವಿ ಅಂತ ನಮ್ಗೆ ಗೊತ್ತಾಗ್ಬಿಟ್ರೆ ಖಂಡಿತವಾಗಿಯೂ ಒಂದೊಂದೇ ಯಶಸ್ಸಿನ ಮೆಟ್ಟಿಲುಗಳನ್ನ ಏರಲಿಕ್ಕೆ ನಮಗಿಂದ ಸಾಧ್ಯ ಆಗುತ್ತೆ. ಇಂತಹ ಮಹಾಪುರುಷರು ಯಾರೆಲ್ಲ ಇದ್ದಾರೋ ಅವರೆಲ್ಲರೂ ಒಂದು ಕೆಲಸವನ್ನು ಅದನ್ನು ಅತ್ಯಂತ ಶ್ರಮವಹಿಸಿ ಮತ್ತು ಅದರಲ್ಲಿ ಮನಸ್ಸಿಟ್ಟು ಮಾಡಿದ್ರ ಪರಿಣಾಮವಾಗಿ ಇವತ್ತು ಅವರೆಲ್ಲರೂ ನಮ್ಮ ಮನಸ್ಸಿನಲ್ಲಿ ಉಳಿಯುವಂತಾಗಿದೆ. ಹಾಗಾಗಿ ಚಿಕ್ಕ ಕೆಲಸವಾದರೂ ಅಥವಾ ದೊಡ್ಡ ಕೆಲಸವಾದರೂ ಯಾವ ಕೆಲಸವನ್ನು ಹಿಡಿದಿದ್ದೀವಿ ಅದನ್ನು ಪೂರ್ಣಗೊಳಿಸುತ್ತಾ ಬಂದರೆ ಆ ಕೆಲಸಗಳು ಪೂರ್ಣಗೊಂಡಂತಹ ಕೆಲಸಗಳ ಆಧಾರದ ಮೇಲೆ ನಾವೊಂದು ಹೊಸ ಮೆಟ್ಟಿಲನ್ನು ಏರಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ನಮಸ್ಕಾರ. News 13 ಸಕಾರಾತ್ಮಕ ವಿಷಯಗಳನ್ನು ತಿಳಿಯೋಣ, ಸಮಾಜಕ್ಕೆ ತಿಳಿಸೋಣ.